ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಐಷಾರಾಮಿ ಎಸ್ ಯು ವಿ ತಯಾರಕ ಕಂಪನಿಯಾದ ಜೀಪ್ ಇಂಡಿಯಾ ಇತ್ತೀಚೆಗೆ ತನ್ನ ಹೊಸ ಕಂಪಾಸ್ ಫೇಸ್ ಲಿಫ್ಟ್ ಆವೃತ್ತಿಯನ್ನು ಅನಾವರಣಗೊಳಿಸಿದ್ದು ಕಂಪನಿಯು ಈ ಎಸ್ ಯು ವಿಯ ಬುಕ್ಕಿಂಗ್ಗಳನ್ನು ಆರಂಭಿಸಿದೆ. ಜೀಪ್ ಕಂಪನಿಯು ತನ್ನ ಕಂಪಾಸ್ ಫೇಸ್ ಲಿಫ್ಟ್ ಆವೃತ್ತಿಯನ್ನು ಜನವರಿ 27 ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಲಿದೆ. ಕಂಪನಿಯು ಈ ಹೊಸ ಎಸ್ ಯು ವಿಯ ವಿನ್ಯಾಸ, ಫೀಚರ್ ಹಾಗೂ ಇಂಜಿನ್ ಬಗೆಗಿನ ಮಾಹಿತಿಯನ್ನು ಬಹಿರಂಗಪಡಿಸಿದೆ. ಜೀಪ್ ಕಂಪನಿಯು ಕೆಲ ದಿನಗಳ ಹಿಂದೆ ಬಿಡುಗಡೆಗೊಳಿಸಿದ್ದ ಈ ಎಸ್ ಯು ವಿಯ ಟೀಸರ್ನಲ್ಲಿ ಹೊಸ ಹಸಿರು ಬಣ್ಣದ ಆಯ್ಕೆಯನ್ನು ಬಹಿರಂಗಪಡಿಸಲಾಗಿತ್ತು. ಈ ಫೇಸ್ ಲಿಫ್ಟ್ ಆವೃತ್ತಿಯಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಲಾಗಿದೆ. ಇವುಗಳಲ್ಲಿ ಹೊಸ ಹೆಡ್ಲೈಟ್, ಇಂಟಿಗ್ರೇಟೆಡ್ ಎಲ್ಇ ಡಿ ಡಿ ಆರ್ ಎಲ್, ಅನಿಕೋಮ್ 7 ಸ್ಲೇಟ್ ಗ್ರಿಲ್, ಹೊಸ ಫ್ರಂಟ್ ಬಂಪರ್, ಫಾಕ್ಸ್ ಸ್ಕಿಡ್ ಪ್ಲೇಟ್, ಹೊಸ ಫಾಗ್ಲೈಟ್ ಹೌಸಿಂಗ್ ಸೇಫ್ ಹೊಂದಿರುವ ಹೊಸ ಏರ್ ಡ್ಯಾಮ್ಗಳು ಸೇರಿವೆ. ಸೈಡ್ ಪ್ರೊಫೈಲ್ನಲ್ಲಿ ಹೊಸ ಪ್ರೊಫೈಲ್ ಅಲಾಯ್ ವೀಲ್ಗಳನ್ನು ನೀಡಲಾಗಿದೆ. ಕಂಪನಿಯು ಹೊಸ ಆವೃತ್ತಿಯ ಸೈಡ್ ಹಾಗೂ ಹಿಂಬದಿಯ ಪ್ರೊಫೈಲ್ನಲ್ಲಿ ಯಾವುದೇ ಪ್ರಮುಖ ಬದಲಾವಣೆಗಳನ್ನು ಮಾಡಿಲ್ಲ. ಈ ಎಸ್ ಯು ವಿಯ ಇಂಟೀರಿಯರ್ನಲ್ಲಿ ಹೊಸ ಡ್ಯಾಶ್ಬೋರ್ಡ್ ನೀಡಲಾಗಿದೆ. ಈ ಎಸ್ ಯು ವಿಯು 10.1 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಹೊಸ ಎಸಿ ವೆಂಟ್, ಎಚ್ ವಿ ಎ ಸಿ ಕಂಟ್ರೋಲ್, ಯು ಕನೆಕ್ಟ್ 5 ಟೆಕ್ನಾಲಜಿ, ಅಮೆಜಾನ್ ಅಲೆಕ್ಸಾ ಸಪೋರ್ಟ್, ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ಓವರ್ ಇಯರ್ ಅಪ್ಡೇಟ್ ಸೇರಿದಂತೆ ಹಲವಾರು ಫೀಚರ್ಗಳನ್ನು ಹೊಂದಿದೆ. ಸುರಕ್ಷತೆಗಾಗಿ ಈ ಎಸ್ ಯು ವಿಯಲ್ಲಿ 6 ಏರ್ ಬ್ಯಾಗ್, ಎ ಬಿ ಎಸ್, ಇ ಬಿ ಡಿ, ಇ ಎಸ್ ಸಿ, ಇಲ್ ಡಿಸೆಂಟ್ ಕಂಟ್ರೋಲ್, ಪ್ಯಾನಿಕ್ ಬ್ರೇಕ್ ಅಸಿಸ್ಟ್, ರೆಡಿ ಅಲರ್ಟ್ ಬ್ರೇಕಿಂಗ್, ಎಲೆಕ್ಟ್ರಾನಿಕ್ ರೋಲ್ ಮಿಟಿಗೇಷನ್, ಬ್ರೇಕ್ ಲಾಕ್ ಡಿಫರೆನ್ಷಿಯಲ್ಗಳನ್ನು ನೀಡಲಾಗಿದೆ. ಈ ಎಸ್ ಯು ವಿಯನ್ನು 2 ಇಂಜಿನ್ ಆಯ್ಕೆಗಳೊಂದಿಗೆ ಮಾರಾಟ ಮಾಡಲಾಗುವುದು. 1.4 ಲೀಟರಿನ ಟರ್ಬೋ ಪೆಟ್ರೋಲ್ ಇಂಜಿನ್ 161 ಬಿ ಎಸ್ ಪಿ ಪವರ್ ಹಾಗೂ 250 ಎನ್ ಎಂ ಟಾರ್ಕ್ ಉತ್ಪಾದಿಸಿದರೆ 2 ಲೀಟರಿನ ಡೀಸೆಲ್ ಇಂಜಿನ್ 170 ಬಿ ಎಸ್ ಪಿ ಪವರ್ ಹಾಗೂ 350 ಎನ್ ಎಂ ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಕಂಪನಿಯು ಈ ಎಸ್ ಯು ವಿಯನ್ನು 7 ಸ್ಪೀಡ್ ಡಿ ಸಿ ಟಿ, 6 ಸ್ಪೀಡ್ ಆಟೋಮ್ಯಾಟಿಕ್ ಹಾಗೂ 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ನೊಂದಿಗೆ ಪರಿಚಯಿಸಿದೆ. ಬಿಡುಗಡೆಯಾದ ನಂತರ ಈ ಎಸ್ ಯು ವಿಯು ದೇಶೀಯ ಮಾರುಕಟ್ಟೆಯಲ್ಲಿ ಎಂ ಜಿ ಎಕ್ಟರ್, ಟಾಟಾ ಆರಿಯರ್, ಮಹೀಂದ್ರ ಎಕ್ಸ್ ಯು ವಿ 500ಗಳಿಗೆ ಪೈಪೋಟಿಯನ್ನು ನೀಡಲಿದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.